ನಮಸ್ಕಾರ ಇವತ್ತು ವೈಕುಂಠ ಏಕಾದಶಿ ವೈಕುಂಠ ದ್ವಾರ ತೆರೆಯುವ ದಿನ ವೈಕುಂಠ ಏಕಾದಶಿ ಬಹಳ ಪ್ರಶಸ್ತವಾದದ್ದು ವರ್ಷದಲ್ಲಿ ನಿಮಗೆ ಬೇರೆ ಏಕಾದಶಿಗಳನ್ನು ಆಚರಣೆ ಮಾಡೋಕ್ಕಾಗಿಲ್ಲ ಅಂದರೆ ಇದೊಂದು ಮಾಡಿದ್ರೇ ಸಾಕು ಎಲ್ಲ ಏಕಾದಶಿ ಮಾಡಿದಷ್ಟು ಪುಣ್ಯ ಸಿಗತ್ತೆ ಏಕೆಂದರೆ ಇದು ಅತ್ಯಂತ ಶ್ರೇಷ್ಠವಾದ ಏಕಾದಶಿ ಧನುರ್ಮಾಸ ಶುಕ್ಲಪಕ್ಷ ಏಕಾದಶಿ ಇದು ಶ್ರೀ ವಿಷ್ಣುವಿನ ವಾಸಸ್ಥಾನ ವೈಕುಂಠ ದ್ವಾರ ಇದೆಯಲ್ಲ ಅದು ತೆರೆಯುವ ದಿನ ಆದ್ದರಿಂದ ಇದನ್ನು ತುಂಬ ಶ್ರೇಷ್ಠ ಅಂತ ನಂಬಿಕೆಯಿಂದ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಇದನ್ನು ಮೋಕ್ಷದ ಏಕಾದಶಿ ಅಂತ ಸಹ ಕರಿತೇವೆ ಇದು ಮುಕ್ತಿ ಮೋಕ್ಷ ವೈಕುಂಠ ಪ್ರಾಪ್ತಿಗೆ ಆಚರಣೆ ಮಾಡೋದು ಅಂತ ಏಕಾದಶಿ ಶಬ್ದ ನೋಡಿ ಪಾಡ್ಯ ಬಿದಿಗೆ ತದಿಗೆ ಇತ್ಯಾದಿ ತಿಥಿಗಳ ಆದಿಯಾಗಿ ಬರುವ ಹನ್ನೊಂದನೇ ತಿಥಿ ಏಕಾದಶಿಯ ಪ್ರತಿಯೊಂದು ಅಂದರೆ ಮಾಸದ ಶುಕ್ಲ ಹಾಗೂ ಕೃಷ್ಣ ಪಕ್ಷಗಳಲ್ಲಿ ಬರೋ ಪ್ರತ್ಯೇಕ ತಿಥಿಯಾಗಿದೆ ಅಂದರೆ ಏಕಾದಶಿ ಅಂತಕ್ಷಣ ನನಗೇನು ನೆನಪಾಗುತ್ತೆ ಓ ಉಪವಾಸ ಉಪವಾಸ ಮಾಡಬೇಕು ಅಂದರೆ ಏನು ತಿಂದೇ ಇರಬೇಕು ಅಂತಲ್ಲ ಭಗವಂತನ ಹೌದು ಆಹಾರದ ಕಡೆನೂ ನಾವು ನಿಗಾ ಕೊಡಬೇಕು ನಾವು ಭಗವಂತನ ಸಮೀಪ ಉಪವಾಸ ಮಾಡುತ್ತೇವೆ ಅಂತ ಏಕಾದಶಿ ಒಂದು ಮುಖ್ಯ ಅಂಗ ಇದು ಏಕಾದಶಿ ಉಪವಾಸದ ಆಚರಣೆ ದೈಹಿಕ ಮಾತ್ರ ಅಲ್ಲ ಮಾನಸಿಕವಾಗಿಯೂ ಒಳ್ಳೆಯ ಪರಿಣಾಮಗಳನ್ನು ಬೀರುತ್ತೆ ಏಕಾದಶಿ ಆಚರಣೆ ಹದಿನೈದು ದಿನಗಳಿಗೊಮ್ಮೆ ಆಹಾರ ಪಾನೀಯಗಳ ಸೇವನೆ ವರ್ಜ ಮಾಡ್ತೀವಿ ನಾವು ಮುಸರೆ ತಿನ್ನೋದಿಲ್ಲ ಆ ದಿನ ಕೇವ ಕೆಲವರು ಅನ್ನವನ್ನು ತ್ಯಜಿಸಿದ್ರೂ ಫಲಾಹಾರವನ್ನು ಸೇವಿಸ್ತೇವೆ ಉಪವಾಸ ಆಚರಿಸಿದರೆ ಮತ್ತೆ ಕ ಕೆಲವರು ನೀರು ನೀರು ಸಹ ಕುಡಿದೇ ಇರ್ತಾರೆ ನಿರಾಹಾರ ವ್ರತವನ್ನು ಆಚರಣೆ ಮಾಡ್ತಾರೆ ನೋಡಿ ಪ್ರತಿಯೊಂದು ಏಕಾದಶಿಗೂ ಒಂದೊಂದು ಪುರಾಣೋಕ್ತ ಹೆಸರಿದ್ದು ಒಂದಲ್ಲ ಒಂದು ವಿಧದಲ್ಲಿ ಅವು ಒಂದೊಂದು ಹೆಚ್ಚಿನ ಪುಣ್ಯಪ್ರದವಾಗಿದೆ ಈಗ ನಾವು ಶಯನಿ ಏಕಾದಶಿಯನ್ನು ಆಷಾಢ ಮಾಸದಲ್ಲಿ ಆಚರಣೆ ಮಾಡಿದ್ವು ಕಾರ್ತಿಕ ಮಾಸದಲ್ಲಿ ಉತ್ಥಾನ ಏಕಾದಶಿ ಅಂತ ಮಲಗಿರುವ ಹರಿಯನ್ನು ಎಬ್ಬಿಸಿ ನಾವು ತುಳಸಿ ಮದುವೆಯನ್ನು ಸಹ ವಿವಾಹವನ್ನು ಸಹ ಮಾಡಿದ್ವಿ ಈ ಆಷಾಢ ಮಾಸ ಶುಕ್ಲ ಪಕ್ಷದ ಏಕಾದಶಿಯೇ ಶಯನಿ ಏಕಾದಶಿ ಅಷ್ಟೇ ಮುಖ್ಯವಾಗಿ ಅವುಗಳೆರಡು ಅಂದರೆ ಕ್ರಮವಾಗಿ ಪ್ರಥಮ ಏಕಾದಶಿ ವೈಕುಂಠ ಏಕಾದಶಿ ಅಂತಲೂ ಸಾವಿರಾರು ವರ್ಷಗಳಿಂದ ಕರೆಯಲಾಗಿದೆ ಅವುಗಳ ಹಿನ್ನೆಲೆ ಅನೇಕ ಒಂದು ಮಹಿಮೆಗಳು ಇರೋದಿದೆ ಶೈನಿ ದಿನ ಮಹಾವಿಷ್ಣು ನಿದ್ರಿಸಲು ತೆರಳುತ್ತಾನೆ ಕಾರ್ತಿಕ ಮಾಸದ ಒಂದು ಪ್ರಬೋದಿನಿ ಏಕಾದಶಿ ಅಂದರೆ ನಾವೇನು ಹೇಳಿ ಉತ್ಥಾನ ಏಕಾದಶಿ ಅಂತಲ್ವಾ ನಿದ್ರೆ ಮುಗಿಸಿ ಎಚ್ಚರಗೊಳ್ತಾನೆ ಅಂತ ನಂಬಿಕೆ ಈ ಪ್ರಕಾರ ಏಕಾದಶಿಗಳ ನಡುವಿನ ನಾಲ್ಕು ಮಾಸ ನಾಲ್ಕು ತಿಂಗಳ ಅವಧಿಯನ್ನು ಚಾತುರ್ಮಾಸ್ಯ ಅಂತಾಯಿತು ಇದರ ನಂತರ ಬಂದಿದೆ ಈಗ ಇದು ವೈಕುಂಠ ಏಕಾದಶಿ ಪುರಾತನವಾದ ಒಂದು ಹಿಂದಿನ ಒಂದು ಕಾಲದಲ್ಲಿ ಗೋಕುಲ ನಗರದಲ್ಲಿ ವಾಸವಾಗಿದ್ದ ವೈಖಾನಸ ಎಂಬ ರಾಜರ್ಷಿ ಅವನು ಬಂದು ದಿನ ಇದ್ದಕ್ಕಿದ್ದಂತೆ ತನ್ನ ತಂದೆ ಸತ್ತ ಬಳಿಕ ಪ್ರೇತತ್ವ ನಿವಾರಣೆ ಹೊಂದದೆ ನರಕವನ್ನು ಅನುಭವಿಸುತ್ತಿರುವುದಾಗಿ ಅವನ ದಿವ್ಯ ದೃಷ್ಟಿಗೆ ಗೋಚರವಾಯಿತು ಕೆಲವರು ಹೇಳ್ತಾರೆ ಕನಸಿನಲ್ಲಿ ಅವನಿಗೆ ತಿಳಿಯಿತು ಅಂತ ತುಂಬ ಖಿನ್ನನಾದ ರಾಜ ಇಷ್ಟೆಲ್ಲ ಸಂಪತ್ತಿದ್ದು ನಾನು ಪ್ರಜೆಗಳನ್ನು ಸತ್ಪಾಲನೆ ಮಾಡ್ತಾ ಇದ್ದರೂ ಸಹ ತಂದೆ ಅಂದರೆ ಪೂರ್ವಜರು ಅವರು ನರಕದಲ್ಲಿ ಯಾತನೆ ಅನುಭವಿಸ್ತಾ ಇದ್ದರೆ ಇದೆಂಥದ್ದು ನನ್ನ ಒಂದು ಈ ಜನ್ಮ ಅಂತ ಹೇಳಿಬಿಟ್ಟು ತುಂಬ ಖಿನ್ನನಾಗಿ ಪಂಡಿತರನ್ನೆಲ್ಲ ಕರೆಸಿ ತನ್ನ ತಂದೆಯ ಆತ್ಮವನ್ನು ನರಕದಿಂದ ಪಾರು ಮಾಡಬೇಕು ಈ ಬಗೆ ಹೇಗೆ ಅಂತ ಕೇಳ್ತಾನೆ ಅದಕ್ಕೆ ಉತ್ತರವಾಗಿ ಅವರು ಹೇಳ್ತಾರೆ ಅಂತಹ ನಿವಾರಣೆ ಕೇವಲ ಯಜ್ಞ ದಾನ ಮಾಡಿದ್ರೆ ಆಗೋದಿಲ್ಲ ಜೊತೆಗೆ ಮುಖ್ಯವಾಗಿ ಮಾರ್ಗಶಿರ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿ ಇದೆಲ್ಲ ಅದರ ಆಚರಣೆ ಮಾಡಬೇಕು ಅದರ ಫಲವಾಗಿ ತಂದೆ ನರಕದಿಂದ ಪಾರಾಗ್ತಾನೆ ಅಂತ ಹಾಗೇನೆ ಏಕಾದಶಿ ವ್ರತವನ್ನು ಆಚರಣೆ ಮಾಡ್ಕೊಂಡು ಬಂದು ಒಂದಾದರೂ ಒಂದು ಮೇಲೆ ಒಂದಂತ ಆಚರಿಸಿ ಕೊನೆಗೆ ಮಾರ್ಗ ಶೀರ್ಷ ಮಾಸ ಶುಕ್ಲ ಪಕ್ಷದ ವೈಕುಂಠ ಏಕಾದಶಿ ವ್ರತವನ್ನು ಆಚರಿಸಿ ಸುಪ್ತ ದಾನಾದಿಗಳನ್ನು ಮಾಡ್ತಾ ಇದ್ದಂಗೆ ಅವನ ತಂದೆಯ ದೇಹವು ನರಕದಿಂದ ಬೇರ್ಪಟ್ಟು ಮುಂದೆ ಅಂದರೆ ಬೇರೆ ದೇಹ ಪ್ರಾಪ್ತಿಯಾಗಿ ಸ್ವರ್ಗವನ್ನು ಸೇರಿದನು ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಅವನು ಹಾಗೆಯೇ ಏಕಾದಶಿ ವ್ರತ ಆಚರಣೆಯನ್ನು ಒಂದಾದರೆ ಮೇಲೊಂದರಂತೆ ಆಚರಿಸಿ ಕೊನೆಗೆ ವೈಕುಂಠ ಏಕಾದಶಿ ವ್ರತವನ್ನು ಆಚರಿಸಿ ಸೂಕ್ತ ದಾನಾದಿಗಳನ್ನು ಮಾಡ್ತಾ ಇದ್ದಂಗೆ ತಂದೆ ನರಕದಿಂದ ಬೇರ್ಪಟ್ಟು ಅಂದರೆ ಬಿಡಲ್ಪಟ್ಟು ಒಳ್ಳೆ ದೇಹವು ಪ್ರಾಪ್ತಿಯಾಯಿತು ಅಂತ ಒಂದು ಕಥೆ ಇದೆ ಈ ದಿನ ಎಲ್ಲ ದೇವತೆಗಳೆಲ್ಲ ವಿಷ್ಣು ದರ್ಶನಕ್ಕೆ ಹೋಗುತ್ತಾರೆ ವಿಷ್ಣುವು ಉತ್ತರ ದ್ವಾರದಲ್ಲಿದ್ದು ಅವರಿಗೆಲ್ಲರಿಗೂ ದರ್ಶನ ನೀಡ್ತಾನೆ ಯಾವುದೇ ವಿಷ್ಣು ಶ್ರೀಹರಿಯ ದೇವಾಲಯಗಳಲ್ಲಿ ಇವತ್ತು ವೆಂಕಟೇಶ ದೇವ ದೇವಸ್ಥಾನದಲ್ಲಿ ಉತ್ತರದ ದ್ವಾರವನ್ನು ತೆಗೆದಿರ್ತಾರೆ ಪೂಜೆ ಮಾಡಿ ಭಗವಂತನನ್ನು ಉತ್ತರ ದ್ವಾರದಲ್ಲಿ ಸ್ಥಾಪನೆ ಮಾಡಿರ್ತಾರೆ ನಾವು ಆ ದ್ವಾರದಿಂದ ಭಗವಂತನ ದರ್ಶನ ಮಾಡಿ ಬಂದರೆ ನಾವು ಅದು ಸ್ವರ್ಗದ ಬಾಗಿಲೆ ಅಂತಲೇ ಹೇಳ್ತೀವಿ ಸೊ ಸ್ವರ್ಗ ಪ್ರಾಪ್ತಿಯಾಗತ್ತೆ ಅಂತ ಎಲ್ಲರೂ ಹತ್ತಿರ ಇರುವ ದೇವಸ್ಥಾನಕ್ಕೆ ಹೋಗಿ ವೆಂಕಟೇಶ ಶ್ರೀನಿವಾಸ ಶ್ರೀಹರಿ ದರ್ಶನವನ್ನು ವಿಷ್ಣು ದೇವಾಲಯ ಯಾವುದೇ ಆಗಲಿ ದರ್ಶನವನ್ನು ನಾವು ಪಡ್ಕೊಳ್ಬೇಕು ಆದಷ್ಟು ಉಪವಾಸ ಇದ್ದು ಭಗವಂತನಿಗೆ ಸ್ತೋತ್ರಗಳನ್ನೆಲ್ಲ ನಾವು ಪಠಿಸುತ್ತಾ ಈ ದಿನ ನಮ್ಮ ಭಗವಂತನ ಆರಾಧನೆಗೆ ನಮ್ಮ ಸಮಯವನ್ನು ಮೀಸಲಿಡೋಣ ಅಂದರೆ ನೋಡಿ ವೈಕುಂಠ ಏಕಾದಶಿ ನಾವು ಆಚರಿಸಿದ್ರೆ ಒಂದು ಪಿತೃಗಳಿಗೆ ಅದು ಸಲ್ಲುವ ಒಂದು ನಮ್ಮ ಪಿತೃದೇವತಾ ಪೂಜೆ ಅಂತ ಹೇಳ್ಬೋದು ನಂತರ ಪ್ರತಿ ಏಕಾದಶಿಗಳಿಗಿಂತ ವೈಕುಂಠ ಏಕಾದಶಿ ತುಂಬ ವಿಶೇಷವಾದದ್ದು ವೈಕುಂಠ ಅಂತ ಹೇಳ್ತೀವಿ ಕುಂಠ ಎಂದರೆ ಅಸಾಮರ್ಥ್ಯ ವಿಕುಂಠ ಎಂದರೆ ಬದುಕಿನ ನಡಿಯಲ್ಲಿ ಎಂದೂ ಜಾರದವರು ಅಂದರೆ ಸಾಕ್ಷಾತ್ಕಾರವಾಗಿ ಮುಕ್ತಿ ಪಡೆದವರು ಅಂತ ಅರ್ಥ ಬದುಕಿನಲ್ಲಿ ಎದುರಾಗುವ ಅಸಾಮರ್ಥ್ಯಗಳನ್ನೆಲ್ಲ ಹೋಗಲಾಡಿಸುವವನು ಎಂಬುದು ಈ ಹೆಸರಿನ ಅರ್ಥ ಅಂತ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಎಂಬ ಮಾತಿನಂತೆ ಯಾವುದೇ ಒಳ್ಳೆಯ ಧಾರ್ಮಿಕ ಕೆಲಸಗಳನ್ನು ಮಾಡಬೇಕಾಗಿರೋದ್ರೂ ಏನೇ ಮಾಡಬೇಕಾದ್ರೂ ನಮ್ಮ ಆರೋಗ್ಯ ದೇಹ ಸದೃಢವಾಗಿರೋದು ಅತ್ಯಗತ್ಯ ಏಕಾದಶಿ ವ್ರತ ನಾವು ಮಾಡಿದರೆ ದೇಹ ಮತ್ತು ಮನಸ್ಸಿನ ಸ್ವಾಸ್ಥ್ಯ ಕಾಪಾಡ್ಕೊಳ್ತೀವಿ ದಿನನಿತ್ಯ ತಿಂತಾನೇ ಇರ್ತೀವಲ್ಲ ಈ ದಿನ ಸ್ವಲ್ಪ ನಾವು ಫಲಹಾರ ಸೇವಿಸಿದ್ರೂ ನಾವು ಹಣ್ಣು ಹಣ್ಣು ಹಂಪಲು ಹಾಲು ಇಂಥವನ್ನು ನಾವು ಸೇವಿಸ್ತೀವಲ್ವ ಒಳ್ಳೆಯ ಆಹಾರ ಸೊ ನಂದಗೋಪ ಇನ್ನೊಂದು ಕತೆ ಹೇಳ್ತಾರೆ ನೋಡಿ ನಂದಗೋಪ ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲಿ ಏಕಾದಶಿ ಉಪವಾಸ ಮತ್ತು ದ್ವಾದಶಿಯನ್ನು ದ್ವ ಏಕಾದಶಿ ಉಪವಾಸ ಮಾಡಿದ ಮೇಲೆ ದ್ವಾದಶಿ ಪಾರಣೆ ಮುಹೂರ್ತದ ಒಳ್ಳೆ ಮುಹೂರ್ತದಲ್ಲಿ ದ್ವಾದಶಿ ಪಾರಣೆನ ಮುಗಿಸ್ಕೊಳ್ಬೇಕು ತಪ್ಪದೇ ಆಚರಣೆ ಮಾಡ್ತಾ ಇದ್ನಂತೆ ನಂದಗೋಪ ಒಂದು ಸತಿ ಏಕಾದಶಿ ವ್ರತ ಆಚರಿಸಿ ಮರುದಿನ ದ್ವಾದಶಿ ಸ್ವಲ್ಪ ತುಂಬ ಸ್ವಲ್ಪ ಕಾಲ ಇದೆ ಆದ್ದರಿಂದ ಬೆಳಗಿನ ಜಾವಕ್ಕೆ ಬೆಳಗಿನ ಜಾವಕ್ಕೆ ಮೊದಲೇ ಬ್ರಾಹ್ಮಿ ಮುಹೂರ್ತಕ್ಕೆ ಮೊದಲೇ ಅಂತ ಹೇಳ್ಬೋದು ಅಂದರೆ ಅಷ್ಟು ಬೆಳಗ್ಗೆ ಹೋಗಿ ಯಮುನಾ ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಇಳಿತಾನೆ ನಂದಗೋಪ ಅವಾಗ ಹೇಳ್ತೀವಿ ನೋಡಿ ರಾತ್ರಿ ಹೊತ್ತಾದರೆ ನಿಶಾಚರರು ಅಂದರೆ ರಾಕ್ಷಸರ ಸಂಚಾರದ ಕಾಲ ಅಂತ ಹೇಳ್ತೀವಲ್ಲ ಆವಾಗ ವರುಣದೇವನ ಸೇವಕನಾದ ರಾಕ್ಷಸ ನಂದಗೋಪನನ್ನು ಸಿಟ್ಟು ಬಂದು ವರುಣನ ಹತ್ರ ಎಳ್ಕೊಂಡು ಹೋಗ್ಬಿಡ್ತಾನೆ ಈ ಕಡೆ ನಂದ ಸ್ನಾನಕ್ಕೆ ಅಂತ ಹೋದ್ನು ಎಷ್ಟು ಹೊತ್ತಾದರೂ ಬರಲಿಲ್ಲ ಅಂತ ಗೋಕುಲದವರೆಲ್ಲ ಗೋಪಾಲಕುಲದವರೆಲ್ಲ ಬಲರಾಮ ಮತ್ತು ಕೃಷ್ಣರಿಗೆ ಸುದ್ದಿ ಮುಟ್ಟಿಸ್ತಾರೆ ಆಗ ಕೃಷ್ಣ ಆಯಿತು ನಾನು ಕರ್ಕೊಂಡು ಬರ್ತೀನಿ ನನ್ನ ತಂದೇನ ಅಂತ ಹೇಳಿ ವರುಣ ಲೋಕಕ್ಕೆ ಅಲ್ಲಿ ನೋ ಬಂದು ನೋಡ್ತಾನೆ ಗೊತ್ತಾಗುತ್ತೆ ವರುಣ ಲೋಕಕ್ಕೆ ತಂದೇನ ಕರ್ಕೊಂಡು ಹೋಗಿರೋದು ಅಲ್ಲಿಗೆ ಹೋಗ್ತಾನೆ ಅಲ್ಲಿ ಹೋದ ತಕ್ಷಣ ವರುಣ ದೇವ ದೇವನಾದ ಶ್ರೀ ಕೃಷ್ಣನಿಗೆ ನಮಸ್ಕಾರ ಮಾಡಿ ಅಯ್ಯೋ ನಂದು ಅಪರಾಧವಾಯಿತು ಕ್ಷಮಿಸು ಅಂತ ಕೇಳ್ಕೊಳ್ತಾನೆ ನಂದಗೋಪನಿಗೆ ಆಶ್ಚರ್ಯ ಪರಮಾನಂದ ಇದೇನಿದು ವರುಣ ಕೃಷ್ಣನಿಗೆ ಅಂದರೆ ನನ್ನ ಮಗನಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಳ್ತಾ ಇದ್ದಾನೆ ಅಂತ ಸರಿ ಆಮೇಲೆ ಕೃಷ್ಣ ವರುಣನನ್ನು ಆಶೀರ್ವಾದ ಮಾಡಿ ತಂದೆಯನ್ನು ಕರ್ಕೊಂಡು ಗೋಕುಲಕ್ಕೆ ಹಿಂದಿರುಗುತ್ತಾನೆ ಇಲ್ಲಿ ನಂದಗೋಪನಿಗೆ ತುಂಬ ಖುಷಿಯಾಯಿತು ವರುಣನ ಲೋಕದ ವೈಭವ ಹಾಗೂ ತನ್ನ ಮಗ ಕೃಷ್ಣನಿಗೆ ಸಿಕ್ಕಂತಹ ಭವ್ಯ ಸ್ವಾಗತ ಇವುಗಳನ್ನೆಲ್ಲ ಎಳೆ ಎಳೆಯಾಗಿ ಬಣ್ಣಿಸ್ತಾನೆ ಎಲ್ಲರಿಗೂ ಗೋಪಾಲರಿಗೆಲ್ಲ ಓಹೋ ಅಂತ ಎಷ್ಟು ಹೆಮ್ಮೆ ಅನಿಸುತ್ತೆ ಆದರೆ ಶ್ರೀಕೃಷ್ಣ ಸಾಕ್ಷಾತ್ ಪರಮ ಆಶ್ ಪರಮಾತ್ಮನೇ ಹೌದಲ್ವ ರಮೇಶ್ವರನೇ ಆದರೆ ಅವನ ನಿಜರೂಪ ನಾವು ಅಯ್ಯೋ ತಿಳಿಯೋಕ್ಕಾಗಲ್ವಲ್ಲ ಅಂತ ಪರಿತಪಿಸ್ತಾರೆ ಇದನ್ನರ್ಥ ಕೃಷ್ಣ ಎಲ್ಲರಿಗೂ ಯಮುನಾ ನದಿಯಲ್ಲಿದ್ದ ಬ್ರಹ್ಮಕುಂಡ ಎಂಬ ಮಡುವಿನಲ್ಲಿ ಮುಳುಗಿ ಬನ್ನಿ ಅಂತ ತಿಳಿಸ್ತಾನೆ ಕೃಷ್ಣ ಹೇಳಿದಂತೆ ಅವರು ಮಾಡ್ತಾರೆ ಆವಾಗ ಅವರಿಗೆ ವೈಕುಂಠದ ದರ್ಶನವಾಗತ್ತೆ ಅವರ ಮನಸ್ಸು ತೃಪ್ತಿ ಹೊಂದುತ್ತೆ ಶ್ರೀಕೃಷ್ಣ ಪರದೈವ ಎಂಬವರ ನಂಬಿಕೆ ಸ್ಥಿರವಾಗುತ್ತೆ ಎಲ್ಲರೂ ಧನ್ಯರಾಗ್ತಾರೆ ಇದು ವೈಕುಂಠ ಏಕಾದಶಿ ಕುರಿತ ಇನ್ನೊಂದು ಕತೆ ನೋಡಿ ದರ್ಶನಂ ಪುಣ್ಯಂ ಸ್ಪರ್ಶಂ ಪಾವನಂ ಅನ್ನೋ ಮಾತಿದೆ ಅಲ್ವಾ ಸೊ ಈ ದಿನ ಸಾವಿನ ನಂತರ ಬದುಕು ಇದೆಯೋ ಇಲ್ಲವೋ ಅಂತೆ ಅಂದರೆ ಸಾವು ಸಾವಿನ ನಂತರ ಮನುಷ್ಯ ಉನ್ನತಿಯನ್ನೇ ಬಯಸ್ತಾನೆ ಅದಕ್ಕೋಸ್ಕರ ಇದು ಈ ವೈಕುಂಠ ಏಕಾದಶಿಯಲ್ಲಿ ನಾವು ಶ್ರೀಹರಿ ದರ್ಶನ ನಾಮಸ್ಮರಣೆ ಮತ್ತು ಏಕಾದಶಿ ಎಂಬ ಮೂರು ಅಂಶಗಳು ನಮ್ಮ ಮೈಮನಗಳನ್ನು ಶುದ್ಧೀಕರಣ ಮಾಡೋಕ್ಕೆ ಧನ್ಯತೆ ಜ್ಞಾನ ಅಂತ ಬೇಕಾದ್ರೆ ಹೇಳಬಹುದು ಮೋಕ್ಷ ಪಡೆದಕ್ಕೆ ನಾವು ಇವತ್ತು ಆಚರಣೆ ಮಾಡೇ ಮಾಡ್ತೇವೆ ಈ ದಿನವೇ ಕೃಷ್ಣನು ಗೀತೆಯನ್ನು ಬೋಧಿಸಿದ್ದು ಅಂತ ಇದೆ ಸೊ ಭೀಷ್ಮರು ಈ ದಿವಸವೇ ಅವರ ಇಚ್ಛಾ ಮರಣವನ್ನು ಹೊಂದಿದ್ದು ಅಂತ ಹೇಳಿ ಇವತ್ತು ಮುರ ಎಂಬ ಎಂಬ ರಾಕ್ಷಸನನ್ನು ಈ ದಿನ ವಿಷ್ಣು ಸಂಹಾರ ಮಾಡಿದ್ದು ಅಂದರೆ ಏಕಾದಶಿ ರೂಪದಲ್ಲಿ ಅಂತ ಕೃತಯುಗದಲ್ಲಿ ಮುರ ಅಂತ ರಾಕ್ಷಸನ ಕಾಟ ತುಂಬ ಹೆಚ್ಚಾಗಿತ್ತು ಅವನ್ನು ಸಂಹಾರ ಮಾಡೋಕ್ಕೆ ವಿಷ್ಣು ಸಾವಿರ ವರ್ಷ ಸಮರ ಮಾಡಿ ಬಳಲ್ತಾನೆ ಸ್ವಲ್ಪ ವಿಶ್ರಾಂತಿಗೆ ಅಂತ ಗುಹೆಯೊಂದೊಳಕ್ಕೆ ಹೋಗ್ತಾನಂತೆ ನಿದ್ದೆ ಮಾಡೋಕ್ಕೆ ಶುರು ಮಾಡ್ತಾನೆ ಈ ಸಮಯದಲ್ಲಿ ವಿಷ್ಣನ್ನು ಕೊಲ್ಲೋಕ್ಕೆ ಮುರಾಸುರ ಮುಂದೆ ಬರ್ತಾನೆ ಆ ಸಮಯದಲ್ಲಿ ವಿಷ್ಣುವಿನ ದಿವ್ಯ ತೇಜಸ್ಸಿನಿಂದ ಒಂದು ಕನ್ಯೆ ಸೃಷ್ಟಿಯಾಗಿ ಮುರಹಾಸುರನನ್ನು ಕೊಂದಾಕ್ತಾಳೆ ಅವಳನ್ನು ಏಕಾದಶಿ ದೇವಿ ಅಂತ ವಿಷ್ಣು ಕರೀತಾನೆ ಇದು ಇನ್ನೊಂದು ಕಥೆ ಪ್ರಕಾರ ಈ ದಿನವೇ ಏಕಾದಶಿ ಈ ದೇವಿ ಶಕ್ತಿ ಭಗವಂತನೆಯ ಉತ್ಪತ್ತಿಯಾಗಿದ್ದಂಥ ಪದ್ಮಪುರಾಣದಲ್ಲಿ ಹೇಳ್ತಾರೆ ಆಕೆ ಜನ್ಮವಾಗಿದ್ದು ಇದೇ ದಿವಸ ಅಂತ ಸೊ ಈ ದಿವಸಕ್ಕೆ ಮುಕ್ಕೋಟಿ ಏಕಾದಶಿ ಎಲ್ಲ ಮುಕ್ಕೋಟಿ ದೇವತೆಗಳಿಗೆ ಭಗವಾನ್ ನಮ್ಮ ವಿಷ್ಣು ಉತ್ತರ ದ್ವಾರದಿಂದ ದರ್ಶನ ಕೊಟ್ಟಿದ್ದು ಅಂತ ಅಂತೂ ಇಂದು ಬಹಳ ಪವಿತ್ರವಾದ ದಿನ ನಾವು ವಿಷ್ಣುವನ್ನು ಆರಾಧಿಸೋಣ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಅಂತ ನೂರ ಎಂಟು ಬಾರಿಯಾದರೂ ಪಠಿಸೋಣ ವಿಷ್ಣುವಿನ ಸ್ತೋತ್ರಗಳು ಕೃಷ್ಣ ವೆಂಕಟೇಶ ಶ್ರೀನಿವಾಸರ ರಾಮ ಸ್ತೋತ್ರಗಳನ್ನು ನಾವು ಪಠಿಸೋಣ ಭಕ್ತಿಯಿಂದ ಈ ವ್ರತವನ್ನು ಆಚರಣೆ ಮಾಡೋಣ